ಕಾರಟಗಿ ತಾಲೂಕಿನ ಪ್ರತಿಭಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಾಥಾ ಮಾಡುವುದರ ಮೂಲಕ ಘೋಷಣೆಗಳನ್ನು ಕೂಗುವುದರ ಮುಖಾಂತರ ಶಾಲೆಯ ಆವರಣದಿಂದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ ಹತ್ತಿರ ಇರುವ ಸ್ವಾತಂತ್ರ್ಯ ಪೂರ್ವದಲ್ಲಿ ಧ್ವಜವನ್ನು ಏರಿಸಿದಂತಹ ಪುಣ್ಯ ಸ್ಥಳದ ಹತ್ತಿರ ಹೋಗಿ ಸ್ವಾತಂತ್ರ್ಯ ಹೇಗೆ ಲಭಿಸಿತು ಅನ್ನುವುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದರ ಮುಖಾಂತರ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಮರುಳು ಸಿದ್ದಯ್ಯ ಸ್ವಾಮಿ ಹಿರೇಮಠ, ಪರಮಪೂಜ್ಯರಾದ ವಿರೂಪಾಕ್ಷಯ್ಯ ಸ್ವಾಮಿ ತಿಲಕನ್ ಮಠ ಮತ್ತು ರಾಜಶೇಖರ್ ಶಿರಾವರ, ಮಂಜುನಾಥ್ ಮಸ್ಕಿ ಶರಣಪ್ಪ, ಹವಾಲ್ದಾರ್ ಶರಣಪ್ಪ ಉಡುಮ್ಕಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಈ ಮಕ್ಕಳಲ್ಲಿ ಭಾವನೆಗಳು ಹೆಂಗಿರಬೇಕು, ನಮ್ಮ ಹಿರಿಯರು ಏನ್ ಮಾಡಿದ್ರು, ನಮ್ಮ ಹಿಂದಕ್ಕೆ ಏನ್ ಯಾವ ರೀತಿ ನಾವು ಸ್ವತಂತ್ರ ಪಡ್ಕೊಂಡ್ವಿ, ಬ್ರಿಟಿಷರು ಯಾವ ರೀತಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ರು, ಮತ್ತು ಈ ಸ್ವತಂತ್ರಕ್ಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರು, ಇವೆಲ್ಲ ತಿಳ್ಕೊಬೇಕಂದ್ರೆ ಒಂದು ಜಾಥಾ ಮುಖಾಂತರವಾಗಿ ಕೆಲವು ವ್ಯಕ್ತಿಗಳ ಹೆಸರುಗಳು ಬರ್ತಾ ಇರ್ತವೆ. ಅವಾಗ ನಮ್ಗೆ ಗೊತ್ತಾಗ್ತದೆ ಈ ವ್ಯಕ್ತಿ ಈ ತರ ಮಾಡಿದ, ಈ ವ್ಯಕ್ತಿಯಿಂದ ಬರೀ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನೋತ್ಸವದಂದೆ ಒಂದು ನಾವು ಭಾಷಣ ಮಾಡಿದ್ವಿ, ನಮ್ಮ ನಮ್ಮ ಮನೆಗೆ ಹೋಗಿ ನೆನಪಿರುವುದಿಲ್ಲ. ಮಹಾತ್ಮ ಗಾಂಧಿ ಅವರೆಲ್ಲ ಹೋರಾಡಿ ಸ್ವತಂತ್ರ ತಂದ್ಕೊಂಡ್ರಲ್ಲ, ಅವ್ರ ನೆನಪಿಸೋದಕ್ಕಾಗಿ ನಾವು ಮಾಡಿದ್ವಿ. ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಜಾಥಾ ಅಂದ್ರೆ ಗೊತ್ತಿಲ್ಲ. ಸ್ವತಂತ್ರ ದಿನೋತ್ಸವ ಹಬ್ಬ ರೀತಿಯಲ್ಲಿ ಮಾಡ್ಬೇಕು ನಾವು. ಅದೇ ರೀತಿಯಾಗಿ ನಾಳೆ ಹಬ್ಬ ಅದ, ಇವತ್ತಿಂದ ಹೌದಾ ಕಂಪ್ನಿ ಫೋನ್ ನೆನ್ಪಿಟ್ಟಿರ್ತೀರಿ, ಆದ್ರೆ ನಮಗೆ ಸ್ವತಂತ್ರ ತಂದು ಕೊಟ್ಟಂತ ಮಹಾನ್ ವ್ಯಕ್ತಿಗಳ ನೆನಪು ನಮ್ಗಿರೋದಿಲ್ಲ. ಅದಕ್ಕೆ ಚಿತ್ರದುರ್ಗದಲ್ಲಿ ಒಣಕೆ ಓಬವ್ವನ ಒಂದು ಇತಿಹಾಸ, ಅಲ್ಲಿ ವೀರ ಬದುಕರಿ ನಾಯಕ ರಾಜ ಇದ್ದ. ಆದ್ರೆ ಓಬವ್ವನ ಹೆಸರು ಯಾಕೆ ಬಂತಂದ್ರೆ ಇಷ್ಟು ಮಂದಿ ಒಳಗ ಯಾವುದೋ ಒಂದು ವ್ಯಕ್ತಿ ಮೂಲೆಯಲ್ಲಿರ್ತಾನೆ, ಅವನ ಹೆಸರೇ ಗೊತ್ತಿರೋದಿಲ್ಲ. ಆದ್ರೆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಉಳಿಸಿಕೊಂಡು ಹೋಗುವ ಭಾಗ್ಯ ನಮ್ದು. ಆದ್ರೆ ಈಗಿನ ಒಂದು ವಾತಾವರಣದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಯಾಕೋ ಇದು ನಾವು ಆಚರಣೆ ಮಾಡ್ತಕ್ಕಂಥ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮುದ್ದೆದಾಗಿ 77ನೇ ಮುಂದೆ ನೋಡ್ರಿ, ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ನೋಡ್ರಿ, ಇವತ್ತಿಗೆ ಮುಂದೆ ನೋಡ್ರಿ, ನಾಳೆ ಎಲ್ಲ ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ. ನಾಳೆಗೆ 77 ವರ್ಷ ಸ್ವಾತಂತ್ರ್ಯ ದಿವಸ 77